ಆಗುವಂಥದ್ದು ಸಾಧ್ಯತೆಗಳು ಇದ್ದಾವೆ. ಯಾಕಪ್ಪ ಅಂದ್ರೆ ಅದೇ ಕಾಲಕ್ಕೆ ಡೈರೆಕ್ಟಾಗಿ ಸತೀಶ್ ಅವರಿಗೂ ಸಹಿತ ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿ ಮಾಡೋನು ಮಾಡುವ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಯಾಕಪ್ಪ ಅಂದರೆ ಅವ್ರನ್ನ ಮಾಡಿದರೆ ಅಲ್ಲಿ ಪೆಟ್ಟು ಬೀಳ್ತದೆ ಡಿ ಕೆ ಶಿವಕುಮಾರ್ ಅಂತೇಳಿ. ಇದೆಲ್ಲ ಅಂಡರ್ ಲಿಂಕ್ಡ್ ಮತ್ತು ಚರ್ಚೆ ವಿಷಯಗಳು ಇವೆಲ್ಲ ನೆನಪಿಸ್ಕೊಂಡಾಗ ಇದನ್ನೆಲ್ಲ ಏನಪ್ಪ ಅಂತ ಚಿಂತನೆ ಮಾಡಿದಾಗ ಸಹಜವಾಗಿ ಅನ್ನಿಸುವಂಥದ್ದು ಏನಪ್ಪ ಅಂದರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಫುಲ್ ತಯಾರಿಯಲ್ಲಿ ಇದ್ದಾರೆ ಸಲ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಅವ್ರು ನಾವು ಇನ್ನೂ ಟೀಕಾ ಮಾಡ್ಬೋದು, ಏನೆಲ್ಲ ಮಾತಾಡ್ಬೋದು ಇಲ್ಲಂತಲ್ಲ. ರಾಜಕಾರಣದಲ್ಲಿ ಸಣ್ಣ ಸಣ್ಣ ಮಾತುಗಳು, ದೊಡ್ಡ ದೊಡ್ಡ ಮಾತುಗಳು, ಏನೇನೋ ಮಾತಾಡೋದು ಅವ್ರು ಬಿಡಬೇಕಾಗಿದೆ ಮತ್ತು ಬಿಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ನಮ್ಮ ಜಾರಕಿಹೊಳಿ ಸಹೋದರರ ಒಂದು ಆಟಿಟ್ಯೂಡ್ ನೋಡಿದಾಗ ಹಿಂದಿನ ಹೊಂಬತ್ತನ ಇಲ್ಲ, ಜಾಣರಾಗಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಜನರನ್ನು ಹೆಂಗೆ ಒಲಿಸ್ಕೊಳ್ಬೇಕು ಅನ್ನೋದರಲ್ಲೂ ಅವರು ತಮ್ಮ ಜಾಣ್ಮೆಯನ್ನು ಮೆರಿತಾ ಇದ್ದಾರೆ. ಅನೇಕ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಇದ್ದಾವೆ. ಅನೇಕ ಫಾಲೋವರ್ಸು ಅವ್ರನ್ನ ಬೆನ್ನು ಹೆಚ್ಚಿದಾರಂತೂ ಅದಾವೆ. ಅದು ನೋಡ್ತಾ ಇದ್ದೀವಿ. ಯಾಕಂದರೆ ಕಳೆದ ಮೂರು ದಶಕಗಳಿಂದ ಅವರು ತಮ್ಮ ಪ್ರಾಬಲ್ಯವನ್ನು ಇಟ್ಟು ತೋರಿಸ್ಕೊಂಡಿದ್ದಾರೆ. ಅದು ಕಾರಣ ಅಂದರೆ ಕೇವೊಬ್ಬರ ಅಂಜಿಕೆ, ಭಯ, ಹಣಬಲ, ತೋಳ್ಬಲ ಅಂತಲ್ಲ, ಅದ್ರ ಜೊತೆಗೆ ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ನಾವು ಹಳೆಯ ಸ್ಲೋಗನ್ ಹಾಕೋದು ಬಿಟ್ಟು ಬಿಡಬೇಕಾಗಿದ್ದೀವಿ. ಏ ಹಣಬಲದಿಂದ, ತೋಳ್ಬಲದಿಂದ ಮತ್ತೆ ಅವ್ರು ಗೆಲ್ತಾರೆ. ಗೆಲ್ಲಲಾರವ್ರು ಯಾರಿದ್ದಾರೆ ಈ ಕರ್ನಾಟಕದಲ್ಲೇ ಅಥವಾ ಇಡೀ ದೇಶದಲ್ಲೇ? ಇದರ ಬಲಾನ ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಮಾತು ಇವತ್ತು ಹಳಸಲ ಮಾಡ್ತಾ ಇದ್ದಾರೆ. ಇವತ್ತು ಅವರು ಸಹ ಜನರ ಜನ ಸಂಪರ್ಕ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅವರು ಆ ಭಾಗದ ಪ್ರತಿಯೊಂದು ಮನೆಗೂ ಭೇಟಿ ಹಾಕ್ಕೊಂಡು ಅಲ್ಲೇ ಮದುವೆ ಮುಂಜೆ ಅವುಗಳು ಹೆಲ್ಪ್ ಮಾಡ್ತಾ ಒಳ್ಳೆಯ ಹೆಸರನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಷ್ಟು ಸುಲಭ ಅಲ್ಲ ಅವರಿಬ್ಬರು ಎರಡೂ ಕ್ಷೇತ್ರ ಬಿಟ್ಟು ಕೊಡೋದು. ಮತ್ತು ಈ ನಮ್ಮ ರಮೇಶ್ ಅವರಾದರೂ ಸಹಿತ ತಮ್ಮ ಜಾತಿಯ ಜನರ ಜೊತೆಗೆ ಇನ್ನುಳಿದ ಜಾತಿಯು ಸಹಿತ ನಾವು ನಿಮ್ಮವರಪ್ಪ ಅನ್ನುವಂಥ ಭಾವ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲೇನೋ ಆರಂಭದ ಹಂತದಲ್ಲೇ ನಾನು ಮೊಳಕಾಲಿಗೆ ನಾನು ಗುಣಗಡಿ ಕಡ್ಕೊಳ್ತೀನಿ ಅಂತ ಮಾತು ಮಾತಾಡಿದರು. ಆದರೆ ಇವತ್ತು ಅದು ಬಿಟ್ಟಿದ್ದರು. ಹೌದಪ್ಪ, ನಾವು ಲಿಂಗಾಯತಗಳನ್ನು ವಿರೋಧ ಮಾಡೋದ್ರಿಂದ ನಾವು ಇನ್ನಷ್ಟು ರಾಜಕೀಯವಾಗಿ ಬಲಿಷ್ಠ ಆಗಿ ಸಾಧ್ಯ ಇಲ್ಲ. ಅದಕ್ಕೆ ಅವರು ಎಲ್ಲ ಲಿಂಗಾಯತರಿಗೂ ವಿಶ್ವಾಸ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಒಳ್ಳೆ ಮಾಡಿದಾಗ ಒಳ್ಳೆ ಅನ್ಬೇಕಾಗ್ತದೆ. ಆ ಎಲ್ಲ ನೆಲೆಯಲ್ಲೇ ಇವತ್ತು ಈ ಜಾರಕಿಹೊಳಿ ಕುಟುಂಬವನ್ನು ನಮ್ಮ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಯಿಯವರು ಜಯಿಸ್ಬಲ್ಲರ ಅಥವಾ ಅದೇ ಕಾಲಕ್ಕೆ ಭೀಮಪ್ಪ ಗಡಾದವ್ರಿಗೆ ಒಂದು ಸಪೋರ್ಟ್ ಮಾಡಿ ಆರ್ಥಿಕವಾಗಿ ಇನ್ನುಳಿದ ದೃಷ್ಟಿಯಿಂದ ಜಾತಿಯಿಂದ ಎಲ್ಲ ದೃಷ್ಟಿಯಿಂದ ಈ ಭಾಗದಲ್ಲಿ ಕಡಾಡಿಗೆ ಸಪೋರ್ಟ್ ಮಾಡಿ ಮುಂದೆ ತಾವು ಅಲ್ಲಿ ಬೆಳಗಾವಿಯನ್ನು ಉಳಿಸ್ಕೊಂಡು ಮುಂದೆ ನಮ್ಮ ಆ ಭಾಗದಲ್ಲಿ ನಮ್ಮ ಲಕ್ಷ್ಮಣ ಸೌದಿ ಅವರು ಪ್ರಬಲ ಬೆಳೀತಾ ಇದ್ದಾರೆ, ಅವ್ರನ್ನ ಉಳಿಸ್ಕೊಂಡು ಡಿ ಕೆ ಶಿ ಅವ್ರ ಬೆಂಬಲ ಸಹಾಯ ಸಹಕಾರ ತೊಗೊಂಡು ಈ ಸಲ ಏನಾದರೂ ಒಂದು ಪ್ರಬಲವಾದಂಥ ವಿರೋಧವನ್ನು ಮಾಡ್ತಾರೆ ಇವರಿಗೆ. ಯಾಕಂದರೆ ಡಿ ಕೆ ಶಿ ಅವ್ರಿಗಿಂತ ಜಾರಕಿಹೊಳಿ ಕುಟುಂಬ ಯಾವಾಗಲೂ ಮಗ್ಗಲು ಮುಳ್ಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಮೇಶ್ ಅವರಂತೆ ಸದಾ ಅವ್ರ ಬಗ್ಗೆ ವಿರೋಧ ಮಾಡ್ತಾ ಇರ್ತಾರೆ, ಸದಾ ಅವ್ರನ್ನ ಎದುರಿಸ್ತಾ ಇರ್ತಾರೆ. ಹೀಗಾಗಿ ಅವರು ಇವ್ರನ್ನ ನಂಬುವುದಿಲ್ಲ. ಸತೀಶ್ ಅವ್ರ ಮೇಲೂ ಅವ್ರಿಗೆ ಅಷ್ಟೊಂದು ವಿಶ್ವಾಸ ಇಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿವರೆಗೆ ನಡೆದಂಥ ರಾಜಕಾರಣ ಡೆವಲಪ್ಮೆಂಟ್ ನೋಡಿದಾಗ ಡಿ ಕೆ ಶಿ ಅವರು ತಮ್ಮದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೋಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಲಕ್ಷ್ಮಣ ಸೌದಿ ಅವರಿಗೆ ಯಾವುದೇ ಪರ್ಸನ್ ಬಿಟ್ಟು ಕೊಡೋ ಪ್ರಶ್ನೆಯೂ ಇಲ್ಲ. ಜೊತೆಗೆ ಈ ಸಿದ್ದರಾಮಯ್ಯನವ್ರನ್ನ ಉಳಿಸಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅವ್ರ ಬೆಂಬಲ ಸೂಚಿಸ್ತಾನೆ ಮುಂದಿನ 5 ವರ್ಷಕ್ಕೆ ನಾವು ಉಳಿತೀವಿ ಅನ್ನೋದು ಕಾರಣ ಅಂದರೆ ಗ್ಯಾರಂಟಿ. ಗ್ಯಾರಂಟಿ ಅಂತ ದೂರ ಸಹಾಯ ಮಾಡೋದು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಇವತ್ತೊಂದು ರೀತಿಯಿಂದ ಬಿಡಿಸಲಾರದ ಕಗ್ಗಂಟಾಗಿದ್ದಾವೆ. ಬಟ್ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮಾತ್ರ ಇವತ್ತು ಸ್ಪಷ್ಟವಾದ ಸಂದೇಶ ಕೊಡ್ತಾ ಇದ್ದಾರೆ, ನಾವು ಅಷ್ಟು ಸುಲಭವಾಗಿ ಮನೆ ಹಾಕ್ಕೊಂಡ್ರವರಲ್ಲ, ನಾವು ಈ ಭದ್ರಕೋಟೆಗೆ ನಮ್ಮದೇ ಅಂತ ಇನ್ನೊಂದು ಕೋಟೆಯನ್ನು ರಚನೆ ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ, ಆ ಕೋಟೆಯನ್ನು ವಶಪಡಿಸ್ಕೊಂಡೇ ಬಿಡ್ತೀವಿ ಅನ್ನುವಂಥ ದಾರಿಯಲ್ಲಿ ಅನೇಕ ತಂತ್ರಗಳನ್ನ ಮತ್ತು ಅದೇ ಕಾಲಕ್ಕೆ ಒಂದೆಲ್ಲ ಜನರ ವಿಶ್ವಾಸ ತೆಗೆದುಕೊಳ್ಳುವಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಕುಟುಂಬ ಗೆಲ್ತದನೋ, ನಮ್ಮ ಜಾರಕಿಹೊಳಿ ಅವ್ರ ಕುಟುಂಬ ಗೆಲ್ತದೋ, ನಾವೆಲ್ಲ ಕಾದು ನೋಡಬೇಕಾಗ್ಯದ. ಮತ್ತು ಜನನೂ ಯಾವ ರೀತಿಯಾಗಿ ಯಾವ ರೀತಿ ಸ್ಪಂದಿಸ್ತಾರೋ ಅಂತೇಳಿ. ಯಾಕಂದರೆ ಒಂದು ಕಡೆ ಹಿಂದುಳಿದ ಒಂದು ಸಮುದಾಯವನ್ನು ತಮ್ಮದಪ್ಪ ಅನ್ನುವಂಗೆ ಮಾಡ್ಕೊಂಡು ಹೋಗುತ್ತಿರುವಂಥ ಅಹಿಂದ ಮೂಮೆಂಟ್ ಅದ, ಇನ್ನೊಂದು ಕಡೆಗೆ ಲಿಂಗಾಯತ್ ಮೂಮೆಂಟ್ ಅದ. ಇವು ಎರಡು ಮೂಮೆಂಟ್ಗಳು ಯಾವ ರೀತಿ ಆಗ್ಬೋದು? ಈಗಾಗಲೇ ನಮ್ಮ ಜಾರಕಿಹೊಳಿ ಸಹೋದರರು ಲಿಂಗಾಯತ್ ವಿಶ್ವಾಸ ಗಳಿಸಲು ಯಶಸ್ವಿಯಾಗಿದ್ದಾರೆ. ಆದರೂ ಸಹಿತ ಒಂದು ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಅವರು ವಿರೋಧ ಅದ. ಮತ್ತು ಇನ್ನುಳಿದ ಅಹಿಂದದಲ್ಲಿಯೂ ಸಹಿತ ಇವತ್ತು ಹಿಂದಿನಂಥವರಾಗಿರ್ಬೋದು ಮತ್ತವರು ಆಗಿರ್ಬೋದು, ಇವರು ಸಹಿತ ಇವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ. ಈ ಒಂದು ಜಾರಕಿಹೊಳಿ ಕುಟುಂಬದಲ್ಲಿ ಏನೋ ಅನಿವಾರ್ಯದಪ್ಪ ಅಂತ ಒಪ್ಕೊಂಡು ಹೊಂಟಿದ್ದಾರೆ. ಅವರೆಲ್ಲರೂ ಈ ಒಂದು ಮೂಮೆಂಟ್ದಲ್ಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕೈ ಹಿಡಿಬೋದಾ? ಏನಾಗ್ತದೆ ನೋಡೋರು ಇದನ್ನೆಲ್ಲ ಯಾದ್ರೆ. ಯಾಕಂದರೆ ಇವತ್ತು ಗೋಕಾಕ್ ತಾಲೂಕು, ಮೂಡಲಗಿ ತಾಲೂಕು, ಜೊತೆಗೆ ಬೆಳಗಾವಿ ಜಿಲ್ಲೆಯ ಅತ್ಯಂತ ಪ್ರಬಲ ಇವತ್ತು ಶಕ್ತಿ ಏನಪ್ಪ ಅಂತಂದ್ರೆ ಜಾರಕಿಹೊಳಿ ಕುಟುಂಬ. ಅಂಥ ಪ್ರಬಲ ಶಕ್ತಿಗೆ ಇವತ್ತು ಸವಾಲು ಹಾಕೋ ಒಂದು ಪ್ರಯತ್ನ ಹೆಣ್ಣುಮಗಳು ಮಾಡ್ತಾ ಇದ್ದಾಳೆ. ಅದು ಮಾಡಿ ಅವ್ರು ಯಶಸ್ವಿಯಾಗಲಿ ಅನ್ನೋದು ಸಹಜವಾಗಿ ಯಾರಾದರೂ ಬಯಸ್ತಾ ಇರ್ತಾರೆ. ಬಟ್ ಇಲ್ಲಿ ಯಶಸ್ಸು ಅಪಯಶಸ್ಸು ಮುಖ್ಯ ಅಲ್ಲ, ಜನರ ಕಲ್ಯಾಣ ಮುಖ್ಯ ಅದ. ಜನರಿಗೆ ಒಳ್ಳೇದು ಮಾಡಲಿ, ಯಾರಾದರೂ ಆಗಲಿ ಒಳ್ಳೇದು ಮಾಡಲಿ. ರೈತರಿಗೆ MSP ಕೊಡಲಿ, MSP ಕಾನೂನು ಮಾಡಲಿ,
ಮತ್ತು ಎಲ್ಲ ಮಕ್ಕಳಿಗೂ ಬಡವರಲ್ಲಿ ಶ್ರೀಮಂತರಲ್ಲಿ ಫ್ರೀ ಎಜುಕೇಷನ್ ಸಿಗಲಿ, ಫ್ರೀ ನೀರು ಸಿಗಲಿ, ಜೊತೆಗೆ ಫ್ರೀ ಏನಪ್ಪ ಅಂತಂದ್ರೆ ಔಷಧ ಸಿಗಲಿ ಅಥವಾ ಆರೋಗ್ಯ ಅನುಕೂಲ ಆಗಲಿ ಅನ್ನೋದು. ಯಾಕೆಂದರೆ ಇವರು ಇವರ ಸಚಿವರು ಇದ್ದಾರೆ, ಅವರು ಇದ್ದಾರೆ, ಇವರೆಲ್ಲ ಒಳ್ಳೇದು ಮಾಡಲಿ. ತಾವು 40%, 30%, 50% ಏನು ಹೊಳಿತಾರಲ್ಲ ಅದು ಕಡಿಮೆ ಮಾಡಿ ಇಲ್ಲಿ ಇಂಥ ಕೆಲಸಗಳನ್ನು ಮಾಡಿದ್ರೆ ಇಬ್ಬರೂ ನಮಗೆ ಬೇಕಾದವರು. ಯಾಕಪ್ಪ ಅಂದ್ರೆ ಇಲ್ಲಿ ವಿರೋಧ ಪಕ್ಷ ಬೇಕು, ಆಡಳಿತರೋಡು ಪಕ್ಷ ಬೇಕು. ಇವತ್ತು ಆಡಳಿತರೋಡರಾಗಿ ಜನರಿಗೆ ಕುಟುಂಬ ಇದ್ದಾರೆ, ವಿರೋಧ ಪಕ್ಷವಾಗಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಗರು ಇದ್ದಾರೆ. ಅವರಿಬ್ಬರು ಕೂಡಿದ ಮಾತ್ರ ಇಲ್ಲಿ ಪ್ರಜಾಪ್ರಭುತ್ವ, ಇಲ್ಲಿ ಸ್ವಾತಂತ್ರ್ಯ ಉಳಿಯಲು ಸಾಧ್ಯ. ಇಬ್ಬರ ಮಧ್ಯೆ ತಿಕ್ಕಾಟಿದ್ದಾಗ ಅಥವಾ ಒಂದು ವಿರೋಧ ಇದ್ದಾಗ, ಮತ್ತು ಇಬ್ಬರು ಒಂದಾದ್ರೆ ಇಲ್ಲಿ ಮತ್ತೊಬ್ಬ ಡಿಕ್ಟೇಟರ್ ಹುಟ್ಟು ಸಾಧ್ಯತೆಗಳಿದ್ದಾವೆ ಅನ್ನೋದು ಒಂದು ಸಾಮಾನ್ಯ ನಂಬಿಕೆ. ಯಾಕಂದರೆ ಮೋದಿಯವರಾಗಿದ್ದಾರಲ್ಲ, ಈಗ ಹಂಗಾಗೋದು ಬೇಕಾಗಿಲ್ಲ ಅಂತೇಳೆ ನೋಡೋಣ ಏನಾಗ್ತದೆ ಈ ಒಂದು ಕದನದಲ್ಲಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇದು ಗೆಲುವು ಸೋಲು ಮುಖ್ಯ ಅಲ್ಲ, ಮುಖ್ಯವಾಗಿ ಜನರ ಕಲ್ಯಾಣ ಯಾರು ಹೆಚ್ಚು ಮಾಡ್ತಾರೆ ಅವ್ರು ಉಳಿಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇದಕ್ಕೇನಂತ ನೀವು ಲೈಕ್ ಮಾಡಿ ಶೇರ್ ಮಾಡಿರಿ, ನಿಮ್ಮ ಜೊತೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಲ್ಲಿಸಿ ಹೋಗ್ಬೇಡ್ರಿ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತು ಮಾತಾಡಿದ್ದೀನಿ. ದಯವಿಟ್ಟು ನೀವು ನೋಡ್ತಾ ಇರ್ರಿ. ಹೇ ಸೀತಾರಾಮ್, ಇದು ಸತ್ಯಕ್ಕಾಗಿರಲಿ. ವಂದನೆಗಳು.